ನಮಸ್ಕಾರ ವೀಕ್ಷಕರೇ ಟು ನ್ಯೂಸ್ಗೆ ಸ್ವಾಗತ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕಬ್ಬು ಬೆಳೆ ಸುಟ್ಟು ಭಸ್ಮ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬ್ಯಾಕೋಡ ಗ್ರಾಮದಲ್ಲಿ ವಿದ್ಯುತ್ ಸ್ಪಾರ್ಕ್ ಆಗಿ ಮೂರು ಎಕರೆ ಕಬ್ಬು ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ ಸುಮಾರು ಅಂದಾಜು ಮೂರು ಲಕ್ಷ ರೂಪಾಯಿ ಕಬ್ಬು ನಾಶವಾಗಿದೆ ಅಂತ ತಿಳಿದು ಬಂದಿದ್ದು ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಹೊಲದ ಮಾಲೀಕ ಶಿವಪ್ಪ ಸಿದ್ದಪ್ಪ ಉಂಡಿ ಎನ್ನುವರ ಕಬ್ಬಿನ ಬೆಳೆ ನಾಶವಾಗಿದ್ದು ಸರ್ಕಾರಕ್ಕೆ ಸೂಕ್ತ ಪರಿಹಾರ ಒದಗಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ ವರದಿ ಶಿವಪುತ್ರ ವಡ್ಡರ್ ಕೆಕೆ ಟು ನ್ಯೂಸ್ ಬಸವನ ಬಾಗೇವಾಡಿ